ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಏಳು ರಾಜ್ಯ ಸರ್ಕಾರ ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಈ ಒಂದು ಪಾಠ ಕೇವಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಟೆಟ್ ಎಕ್ಸಾಮ್ ನ ತಗೊಳ್ತಾ ಇದಿರೋ ಹಾಗೆ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದೀರೋ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಪಾಠ ನೀವು ಏನೆಲ್ಲ ಅಂಶಗಳನ್ನ ಕಲಿತಾ ಹೋಗ್ತೀರಾ ಅಂತ ಹೇಳಿದ್ರೆ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಿನ ಸ್ವರೂಪ ಸದಸ್ಯತ್ವ ಹಾಗೆ ಕಾರ್ಯನಿರ್ವಹಣೆ ಆಗಿರ್ಬೋದು ಇನ್ನು ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಅವರ ಒಂದು ಅರ್ಹತೆಗಳು ಹಾಗೆ ಕಾರ್ಯಗಳು ಏನೇನು ಅನ್ನೋದನ್ನ ತಿಳ್ಕೊತಾ ಹೋಗ್ತೀರಾ ಅದರ ಜೊತೆಗೆ ಮುಖ್ಯಮಂತ್ರಿಯವರ ನೇಮಕ ಹಾಗೆ ಅವರ ಒಂದು ಕಾರ್ಯಭಾರಗಳು ಹೇಗಿವೆ ಅನ್ನೋದನ್ನು ನೀವು ತಿಳ್ಕೊತಾ ಹೋಗ್ತೀರಾ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗೆ ನೀವೇ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಪಾಠನ ಶುರು ಮಾಡೋಣ ನಮ್ಮ ಭಾರತ ದೇಶ ಇಪ್ಪತ್ತ ಎಂಟು ರಾಜ್ಯಗಳನ್ನು ಹಾಗೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಕ್ಕೂಟ ರಾಷ್ಟ್ರ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಇನ್ನು ಕೇಂದ್ರ ಸರ್ಕಾರದ ಮಾದರಿಯ ಹಾಗೆಯೇ ನಮ್ಮ ರಾಜ್ಯಗಳು ಕೂಡ ಅದರದೇ ಆಗಿರುವಂತಹ ಶಾಸಕಾಂಗ ಹಾಗೆ ಕಾರ್ಯಾಂಗಗಳನ್ನು ಹೊಂದಿರತಕ್ಕಂಥದನ್ನು ನಾವು ತಿಳ್ಕೊಂಡಿದ್ದೀವಿ ಇನ್ನು ರಾಜ್ಯ ಸರ್ಕಾರವು ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂತಹ ವಿಷಯಗಳಿಗೆ ಕಾನೂನು ಮಾಡಿ ಅವುಗಳನ್ನು ಕಾರ್ಯಾಚರಣೆಗೆ ತರುವಂತಹ ಅಧಿಕಾರವನ್ನು ಹೊಂದಿದೆ ಅನ್ನುವಂಥದ್ದು ಇನ್ನು ಸಂಸತ್ತಿನಲ್ಲಿ ರಾಜ್ಯಗಳು ಎರಡು ಸದನಗಳಿದ್ದು ಕೆಲವು ರಾಜ್ಯಗಳು ಕೆಳಮನೆಯನ್ನು ಮಾತ್ರ ಹೊಂದಿರ್ತವೆ ಇನ್ನು ಕೆಲವು ರಾಜ್ಯಗಳು ಮೇಲ್ಮನೆಯನ್ನು ಹೊಂದಿರೋದಿಲ್ಲ ಅಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಪಾಠದಲ್ಲಿ ಕೆಳಮನೆ ಯಾವುದು ಲೋಕಸಭೆ ಹಾಗೆ ಮೇಲ್ಮನೆ ರಾಜ್ಯಸಭೆ ಅಂತ ಹೇಳಿ ನೋಡಿದ್ವಿ ಅಲ್ವಾ ಸೊ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ಬಂದಾಗ ಕೆಳಮನೆಯನ್ನ ವಿಧಾನಸಭೆ ಅಂತ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತ ಹೇಳಿ ಕರೀತಾರೆ ಅರ್ಥ ಆಗ್ತಿದೆಯಲ್ವಾ ನೀವು ಇದು ಕೂಡ ಕನ್ಫ್ಯೂಸ್ ಮಾಡ್ಕೋಬಾರದು ಇನ್ನೊಂದು ವಿಷಯ ನೀವು ತಿಳ್ಕೊಂಡಿರ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳು ದ್ವಿಸದನವನ್ನ ಹೊಂದಿರುತ್ತೆ ಇನ್ನೊಂದು ಕೆಲವು ರಾಜ್ಯಗಳು ಏಕಸದನವನ್ನ ಹೊಂದಿರುತ್ತೆ ಇನ್ನು ದ್ವಿಸದನ ಹೊಂದಿರತಕ್ಕಂತಹ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ಆಗಿರ್ಬೋದು ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಈ ಎಲ್ಲ ರಾಜ್ಯಗಳು ದ್ವಿಸದನ ಪದ್ಧತಿಯನ್ನ ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಅಲ್ಲಿ ವಿಧಾನ ಪರಿಷತ್ ಹಾಗೆ ವಿಧಾನಸಭೆ ಎರಡೂ ಕೂಡ ಇರೋ ಅಂಥದ್ದು ಇನ್ನು ತಮಿಳುನಾಡು ಪಶ್ಚಿಮ ಬಂಗಾಳ ಅಸ್ಸಾಂ ಹಾಗೆ ಅರುಣಾಚಲ ಪ್ರದೇಶಗಳು ಏನಿದಾವೋ ಅವೆಲ್ಲವೂ ಕೂಡ ಏಕಸದನವನ್ನ ಮಾತ್ರ ಹೊಂದಿರುವಂಥದ್ದು ಅಂದ್ರೆ ವಿಧಾನಸಭೆಯನ್ನ ಮಾತ್ರ ಹೊಂದಿರುತ್ತೆ ಅದು ವಿಧಾನ ಪರಿಷತ್ತನ್ನು ಹೊಂದಿರೋದಿಲ್ಲ ಅಂತ ಇದನ್ನು ನೀವು ತಿಳ್ಕೊಂಡಿರಬೇಕು ಇನ್ನು ರಾಜ್ಯ ಶಾಸಕಾಂಗದಲ್ಲಿ ಎರಡು ಸದನಗಳಿರುತ್ತೆ ಅಂತ ಹೇಳಿದೆ ಮೊದಲನೇದು ವಿಧಾನಸಭೆ ಹಾಗೆ ಎರಡನೇದು ವಿಧಾನ ಪರಿಷತ್ ವಿಧಾನಸಭೆಯ ಬಗ್ಗೆ ನಾವು ನೋಡೋದಾದ್ರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಏನಿದೆಯಲ್ಲ ಆ ಒಂದು ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತೆ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಆ ರಾಜ್ಯದ ವಿಧಾನಸಭಾ ಸದಸ್ಯರ ಮೂರನೇ ಒಂದು ಭಾಗದಷ್ಟು ಇರುತ್ತೆ ಅಂತಕ್ಕಂಥದ್ದು ಇನ್ನು ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಐನೂರಕ್ಕಿಂತ ಹೆಚ್ಚಾಗಿ ир барду аннтду ಇನ್ನು ಅರವತ್ತಕ್ಕಿಂತ ಕಡಿಮೆ ಕೂಡ ಇರಬಾರದು ಆದರೂ ಕೂಡ ಚಿಕ್ಕ ರಾಜ್ಯಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆನೇ ಇರುತ್ತೆ ಉದಾಹರಣೆಗೆ ಮಿಜೋರಾಂ ಆಗಿರ್ಬೋದು ಹಾಗೆ ಗೋವಾದಲ್ಲಿ ತಲಾ ನಲವತ್ತು ಸದಸ್ಯರು ಇರ್ತಾರೆ ಇನ್ನು ಕರ್ನಾಟಕ ವಿಧಾನಸಭೆ ಇನ್ನೂರ ಇಪ್ಪತ್ತೈದು ಸದಸ್ಯರನ್ನ ಹೊಂದಿರುತ್ತೆ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರು ಚುನಾವಣೆಯ ಮುಖಾಂತರ ಚುನಾಯಿಸಲ್ಪಟ್ಟರೆ ಉಳಿದ ಒಬ್ಬರನ್ನ ಯಾರು ಎಲೆಕ್ಟ್ ಮಾಡ್ತಾರೆ ಆಂಗ್ಲೋ ಇಂಡಿಯನ್ನರನ್ನ ರಾಜ್ಯಪಾಲರು ನೇಮಕ ನಾಮಕರಣ ಮಾಡೋ ಅಂಥದ್ದು ಇನ್ನು ವಿಧಾನಸಭೆಯ ಸದಸ್ಯರಾಗೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಹೇಳಿದ್ರೆ ಒಂದು ಭಾರತದ ಪ್ರಜೆ ಆಗಿರಬೇಕು ಹಾಗೆ ಅವರು ಇಪ್ಪತ್ತೈದು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅವ್ರಿಗೆ ಕಂಪಲ್ಸರಿ ಇಪ್ಪತ್ತೈದು ವರ್ಷ ವಯಸ್ಸಾಗಿರಲೇಬೇಕು ಅನ್ನೋವಂಥದ್ದು ಹಾಗೆ ಸರ್ಕಾರದ ಯಾವುದೇ ರೀತಿಯಾದಂತಹ ಹುದ್ದೆಯಲ್ಲಿ ಇರಬಾರ್ದಂದ್ರೆ ಸರ್ಕಾರಿ ನೌಕರರಾಗಿರಬಾರ್ದು ಅವರು ಅನ್ನೋ ಅದೇ ರೀತಿಯಾಗಿ ನ್ಯಾಯಾಲಯದಿಂದ ಅವರು ಯಾವುದೇ ರೀತಿಯಾದಂತಹ ಶಿಕ್ಷೆಗೆ ಗುರಿಯಾಗಿರಬಾರ್ದು ಹಾಗೆ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರ್ದು ಇನ್ನು ದಿವಾಳಿ ಆಗಿರಬಾರ್ದು ಹಾಗೆಯೇ ಕೊನೆಯದಾಗಿ ಸಂಸತ್ತು ಆಗಿಂದಾಗೆ ನಿರ್ಧರಿಸತಕ್ಕಂತಹ ಇತರ ಎಲ್ಲಾ ಅರ್ಹತೆಗಳನ್ನ ಅವರು ಹೊಂದಿರಬೇಕು ಇದಿಷ್ಟು ಪಾಯಿಂಟ್ ಏನಿದಾವೋ ಅದನ್ನ ಒಳ್ಗೊಂಡಿದ್ರೆ ಮಾತ್ರ ವಿಧಾನಸಭೆಯ ಸದಸ್ಯರಾಗೋದಕ್ಕೆ ಎಲ್ಲಾ ರೀತಿಯಾದಂತಹ ಅರ್ಹತೆಗಳನ್ನ ಪಡ್ಕೊಂಡಿರೋದ್ ಹಾಗೇನೇ ಅವರ ಒಂದು ಅಧಿಕಾರಾವಧಿಯನ್ನು ನಾವು ನೋಡೋದಾದ್ರೆ ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷ ಇರತ್ತೆ ಇನ್ ಕೇಸ್ ಅವರು ಐದು ವರ್ಷಕ್ಕಿಂತ ಮುಂಚೆ ಏನಾದ್ರೂ ಸಭೆಯನ್ನ ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರು ಏನು ಮಾಡ್ಬೇಕಾಗುತ್ತೆ ಸಂಪುಟದ ಸಲಹೆಯನ್ನು ಪಡ್ಕೊಂಡಿರಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ರಾಜ್ಯವನ್ನ ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಡಿಸಲಾಗುತ್ತೆ ಇನ್ನು ಸದಸ್ಯರು ಅವರ ಸ್ಥಾನದಲ್ಲೇ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಸಭಾಧ್ಯಕ್ಷರಿಗೆ ಅವರು ರಾಜೀನಾಮೆಯನ್ನು ನೀಡೋ ಅಂಥದ್ದು ಹಾಗೆ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸಲಾಗುತ್ತೆ ಅಂದರೆ ಸ್ಪೀಕರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ಅಂತ ಹೇಳಿ ಇನ್ನು ಅಧಿವೇಶನದ ಕಾರ್ಯಗಳು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂಥದ್ದು ಸದನದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡುವಂತಹ ಹಾಗೆ ಘನತೆಯನ್ನು ಹೆಚ್ಚಿಸುವಂತಹ ಅಧಿವೇಶನ ಕರೆಯುವಂತಹ ಅಧಿವೇಶನವನ್ನು ಮುಂದೂಡುವಂತಹ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನ ರಕ್ಷಿಸುವ ಸದನದಲ್ಲಿ ಸಮ ಮತಗಳು ಬಂದಾಗ ಒಂದು ನಿರ್ಣಾಯಕ ಮತವನ್ನು ಚಲಾಯಿಸತಕ್ಕಂತಹ ಕಾರ್ಯಗಳನ್ನ ಈ ಸ್ಪೀಕರ್ ಹಾಗೆ ಡೆಪ್ಯೂಟಿ ಸ್ಪೀಕರ್ ಏನಿದ್ದಾರೆ ಅವರು ನಿರ್ವಹಿಸುವಂಥದ್ದು ಇನ್ನು ಮುಂದುವರೆದಂತೆ ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡೋದಾದ್ರೆ ಯಥಾ ಪ್ರಕಾರ ಶಾಸನೀಯ ಅಧಿಕಾರ ಇರುತ್ತೆ ಇನ್ನು ಈ ಶಾಸನೀಯ ಅಧಿಕಾರ ಕಾರ್ಯದಲ್ಲಿ ಏನೆಲ್ಲ ಅಧಿಕಾರಗಳನ್ನು ಅವರು ನಡೆಸ್ತಾರೆ ಅನ್ನೋದನ್ನ ನೋಡೋದಾದ್ರೆ ಈಗಾಗಲೇ ನಮಗೆ ತಿಳಿಸಿರೋಂತೆ ರಾಜ್ಯಪಟ್ಟಿ ಆಗಿರ್ಬೋದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂತಹ ವಿಷಯದ ಮೇಲೆ ಶಾಸನ ಮಾಡುವಂತಹ ಅಧಿಕಾರ ಯಾರಿಗಿರುತ್ತೆ ವಿಧಾನಸಭೆಗೆ ಇರೋ ಅಂಥದ್ದು ಹಾಗೆ ಶಾಸನ ಕಾಯ್ದೆಗಳಾಗಬೇಕು ಅಂತಂದರೆ ಎರಡೂ ಸದನಗಳ ಒಪ್ಪಿಗೆ ಪಡೆದು ರಾಜ್ಯಪಾಲರ ಸಹಿಯನ್ನು ಪಡೆಯಬೇಕು ಎರಡೂ ಸದನ ಅಂತ ಹೇಳಿದ್ರೆ ಯಾವ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಎರಡೂ ಸದನಗಳ ಒಪ್ಪಿಗೆಯನ್ನು ಪಡ್ಕೋಬೇಕಾಗುತ್ತೆ ಇಲ್ಲಿ ನಂತರ ರಾಜ್ಯಪಾಲರು ಕೆಲವು ಮಸೂದೆಗಳನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಾಯ್ದಿರಿಸಬಹುದು ಸೊ ಇದಿಷ್ಟು ಶಾಸನೀಯ ಅಧಿಕಾರ ಕಾರ್ಯ ಇನ್ನು ಮುಂದುವರೆದಂತೆ ಹಣಕಾಸಿನ ಅಧಿಕಾರ ಕಾರ್ಯ ಅಂತ ಬಂದಾಗ ಹಣಕಾಸಿನ ವಿಷಯದಲ್ಲೂ ಕೂಡ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರ ಇರುವಂತದ್ದು ಇನ್ನು ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲೇ ಮೊದಲು ಮಂಡಿಸಬೇಕಾಗುತ್ತೆ ಹಾಗೆ ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನ ವಿಧಾನ ಪರಿಶೀಲನೆ ಪರಿಷತ್ಗೆ ಕಳುಹಿಸಿಕೊಡಲಾಗುತ್ತೆ ಅನ್ನುವಂಥದ್ದು ಅದೇ ರೀತಿಯಾಗಿ ವಿಧಾನ ಪರಿಷತ್ ಮಸೂದೆಯನ್ನ ತಿರಸ್ಕರಿಸದಿಕ್ಕೆ ಅಧಿಕಾರ ಇಲ್ಲದಿದ್ದರೂ ಕೂಡ ಹದಿನಾಲ್ಕು ದಿನಗಳವರೆಗೆ ಅವರು ಏನು ಮಾಡಬೇಕಾಗುತ್ತೆ ತಡೆ ಹಿಡಿಬೇಕಾಗುತ್ತೆ ಇನ್ನು ಕಾರ್ಯಾಂಗದ ಅಧಿಕಾರ ಅಂತ ಬಂದಾಗ ರಾಜ್ಯ ಕಾರ್ಯಾಂಗ ಏನಿದೆ ಅದು ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರುತ್ತೆ ಹಾಗೆ ವಿಧಾನಸಭೆಯ ವಿಶ್ವಾಸ ಇರೋ ತನಕನೂ ಕೂಡ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿತಾ ಹೋಗಬಹುದು ಇನ್ ಕೇಸ್ ಏನಾದರೂ ವಿಶ್ವಾಸವನ್ನ ಕಳ್ಕೊಂಡ್ರೆ ಏನು ಮಾಡಬೇಕಾಗತ್ತೆ ರಾಜೀನಾಮೆ ಕೊಡಬೇಕಾಗತ್ತೆ ಹಾಗೆ ಮಂತ್ರಿಮಂಡಲದ ಪ್ರತಿಯೊಬ್ಬ ಮಂತ್ರಿಯೂ ಕೂಡ ವೈಯಕ್ತಿಕವಾಗಿ ಮತ್ತೆ ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರಿ ಇನ್ನು ನೆಕ್ಸ್ಟು ಚುನಾವಣೆಯ ಅಧಿಕಾರ ಹಾಗೆ ಕಾರ್ಯಗಳು ರಾಷ್ಟ್ರಪತಿಗಳು ರಾಜ್ಯಸಭೆ ಸದಸ್ಯರು ಹಾಗೆ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ಚುನಾವಣೆ ಮುಖಾಂತರ ಆಯ್ಕೆ ಮಾಡತಕ್ಕಂತಹ ಅಧಿಕಾರ ಈ ಒಂದು ವಿಧಾನಸಭೆಗೆ ಅಂಥದ್ದು ಇನ್ನು ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸಂಸತ್ತು ಅಂಗೀಕರಿಸಿದಂತಹ ಮಸೂದೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಬೇಕಾಗಿ ಬಂದಾಗ ತನ್ನ ಒಂದು ಅಧಿಕಾರವನ್ನು ಚಲಾಯಿಸುತ್ತೆ ಇನ್ನು ರಾಜ್ಯ ಲೋಕಸೇವಾ ಆಯೋಗದ ವರದಿ ಹಾಗೆ ಇನ್ನಿತರೆ ವರದಿಗಳನ್ನು ಸದನದಲ್ಲಿ ಚರ್ಚಿಸತಕ್ಕಂತಹ ಅಧಿಕಾರ ಯಾರಿಗಿದೆ ವಿಧಾನಸಭೆಗೆ ಇರೋ ಅಂಥದ್ದು ನೆಕ್ಸ್ಟು ವಿಧಾನ ಪರಿಷತ್ ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ಏನಂತ ಹೇಳ್ತೀವಿ ವಿಧಾನ ಪರಿಷತ್ ಅಂತ ಹೇಳಿ ಕರಿತೀವಿ ಇದರ ಸದಸ್ಯರ ಸಂಖ್ಯೆ ಏನಿದೆ ಆ ರಾಜ್ಯದ ವಿಧಾನಸಭಾ ಸದಸ್ಯರ ಮೂರನೇ ಒಂದು ಭಾಗದಷ್ಟು ಇರುತ್ತೆ ಅಂತ ನಾವಾಗಲೇ ಹೇಳಿದೆ ಅಲ್ವಾ ಆ ರೀತಿಯಾಗಿ ಆದರೆ ನಲವತ್ತಕ್ಕೆ ಕಡಿಮೆ ಇರಬಾರ್ದು ಇದರಿಂದಾಗಿ ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರೋದಿಲ್ಲ ಇನ್ನು ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟಿದೆ ಎಪ್ಪತ್ತೈದು ಇರೋ ಅಂಥದ್ದು ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಯಾಕಂದರೆ ಇದೆಲ್ಲವೂ ಕೂಡ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಒಂದೊಂದು ಸಲ ಸೊ ಈ ಒಂದು ಸದಸ್ಯರು ಐದು ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ ಇನ್ನು ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ಹಾಗೆ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಕೆಲವರು ಚುನಾಯಿಸಲ್ಪಟ್ಟರೆ ಇನ್ನು ಕೆಲವರನ್ನ ಕಲೆ ಹಾಗೆ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಸಮಾಜ ಸೇವೆ ಇನ್ನು ವಿಜ್ಞಾನ ಕ್ಷೇತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ಸೇವೆಯನ್ನ ಪರಿಗಣಿಸಿ ರಾಜ್ಯಪಾಲರು ನೇಮಕ ಮಾಡ್ಕೊಳ್ತಾರೆ ಇನ್ನು ವಿಧಾನ ಪರಿಷತ್ತು ಕಾಯಂ ಮನೆಯಾಗಿದ್ದು ಪ್ರತಿ ಎರಡು ವರ್ಷಗಳಿಗೆ ಒಮ್ಮೆ ಅವಧಿ ಪೂರ್ಣಗೊಂಡ ಮೂರನೇ ಒಂದರಷ್ಟು ಸದಸ್ಯರು ಏನಾಗ್ತಾ ಹೋಗ್ತಾರೆ ನಿವೃತ್ತರಾಗ್ತಾ ಹೋಗ್ತಾರೆ ರಿಟೈರ್ಮೆಂಟ್ ತಗೊಳ್ತಾ ಹೋಗ್ತಾರೆ ಅನ್ನೋಂಥದ್ದು ಹಾಗೆ ವಿಧಾನ ಪರಿಷತ್ನ ಸದಸ್ಯರಾಗೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಹೇಳಿದ್ರೆ ಮೊದಲನೇದು ಅವರು ಭಾರತದ ಪ್ರಜೆ ಹಾಗೆ ಮೂವತ್ತು ವರ್ಷ ವಯೋಮಿತಿಯನ್ನ ಹೊಂದಿರಬೇಕು ವಿಧಾನಸಭೆಯ ಸದಸ್ಯರಾಗೋದಿಕ್ಕೆ ಇರಬೇಕಾದಂತಹ ಎಲ್ಲಾ ಅರ್ಹತೆಗಳನ್ನ ಪಡೆದಿರಬೇಕು ಅಂದ್ರೆ ವಿಧಾನಸಭೆ ಸದಸ್ಯರಾಗೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಹೇಳಿದ್ದೆ ನಾನು ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿರಬಾರ್ದು ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರ್ದು ದಿವಾಳಿ ಆಗಿರಬಾರ್ದು ಅದೆಲ್ಲವನ್ನೂ ಕೂಡ ವಿಧಾನ ಪರಿಷತ್ನ ಸದಸ್ಯರಾಗೋದಿಕ್ಕೂ ಕೂಡ ಅದೇ ಅರ್ಹತೆಗಳು ಅಪ್ಲೈ ಆಗುತ್ತೆ ಅನ್ನೋವಂಥದ್ದು ಇನ್ನು ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಆರು ವರ್ಷ ಇರುತ್ತೆ ಹಾಗೆ ಪ್ರತಿ ಎರಡು ವರ್ಷಗಳಿಗೆ ಒಂದ್ಸಲ ಒಂದರಷ್ಟು ಅಂದರೆ ಮೂರನೇ ಒಂದರಷ್ಟು ಸದಸ್ಯರು ಏನಾಗ್ತಾ ಹೋಗ್ತಾರೆ ನಿವೃತ್ತರಾಗ್ತಾ ಹೋಗ್ತಾರೆ ಇವರಲ್ಲೇ ಒಬ್ಬರನ್ನ ಸಭಾಪತಿಯಾಗಿ ಹಾಗೆ ಇನ್ನೊಬ್ಬರನ್ನ ಉಪ ಸಭಾಪತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸಭಾಪತಿಗಳು ಸದನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ಅಧಿಕಾರವನ್ನ ಪಡ್ಕೊಂಡಿರ್ತಾರೆ ಇನ್ನು ನೆಕ್ಸ್ಟ್ ವಿಧಾನ ಪರಿಷತ್ನ ಕರ್ತವ್ಯಗಳು ಹಾಗೆ ಜವಾಬ್ದಾರಿಗಳನ್ನು ನಾವು ನೋಡೋದಾದ್ರೆ ಮೊದಲನೇದು ಬಂದು ಶಾಸನೀಯ ಅಧಿಕಾರ ವಿಧಾನ ಪರಿಷತ್ ಶಾಸನವನ್ನ ಮಾಡೋದರಲ್ಲಿ ವಿಧಾನ ಪರಿಷತ್ ಕೂಡ ಅಧಿಕಾರವನ್ನ ಪಡ್ಕೊಂಡಿರುವಂಥದ್ದು ಸಾಮಾನ್ಯವಾಗಿ ಮಸೂದೆಯನ್ನ ಎರಡೂ ಸದನಗಳಲ್ಲಿ ಕೂಡ ಮಂಡಿಸಬಹುದು ಒಂದು ಸದನ ಅಂಗೀಕರಿಸಿದಂತಹ ಮಸೂದೆಯನ್ನ ಇನ್ನೊಂದು ಸದನಕ್ಕೆ ಕಳುಹಿಸಲಾಗುತ್ತೆ ಇನ್ನು ವಿಧಾನ ಪರಿಷತ್ ಮಸೂದೆಯನ್ನ ಮೂರು ತಿಂಗಳುಗಳವರೆಗೆ ತಡೆ ಹಿಡಿಯುವಂತಹ ಅಧಿಕಾರವನ್ನು ಕೂಡ ಪಡ್ಕೊಂಡಿರುವಂಥದ್ದು ಎರಡನೇ ಬಾರಿಗೆ ಮತ್ತೆ ಅವ್ರು ಕಳಿಸ್ಕೊಟ್ಟಾಗ ಒಂದು ತಿಂಗಳೊಳಗೆ ಏನು ಮಾಡಬೇಕು ಅಂಗೀಕಾರವನ್ನು ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಎರಡೂ ಸದನಗಳಿಂದ ಅಂಗೀಕರಿಸಲ್ಪಟ್ಟಿದೆ ಅಂತ ಹೇಳಿ ಭಾವಿಸಿ ಅದನ್ನು ರಾಜ್ಯಪಾಲರ ಒಪ್ಪಿಗೆಗೆ ಕಳುಹಿಸಿ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ಹಣಕಾಸಿನ ಅಧಿಕಾರ ಹಣಕಾಸಿನ ಬಗ್ಗೆ ವಿಧಾನಸಭೆ ಹೆಚ್ಚು ಅಧಿಕಾರವನ್ನು ಪಡ್ಕೊಂಡಿದೆ ಅಂತ ಹೇಳಿ ನಾನು ಅವಾಗಲೇ ಹೇಳಿದೆ ಇನ್ನು ವಿಧಾನ ಪರಿಷತ್ ಕೇವಲ ಹದಿನಾಲ್ಕು ದಿನಗಳವರೆಗೆ ಮಾತ್ರ ತಡೆ ಹಿಡಿತ ಹಿಡಿಯುವಂತಹ ಅಧಿಕಾರವನ್ನು ಒಳಗೊಂಡಿರ್ತಕ್ಕಂಥದ್ದು ಆ ಹದ್ ಹದಿನಾಲ್ಕು ದಿನಕ್ಕಿಂತ ಹೆಚ್ಚು ಕಾಲ ಏನಾದರೂ ವಿಧಾನ ಪರಿಷತ್ ತಡೆ ಹಿಡಿದ್ರೆ ಎರಡೂ ಸದನಗಳಿಂದ ಅಂಗೀಕಾರ ಆಗಿದೆ ಅಂತ ಹೇಳಿ ಏನು ಮಾಡ್ತಾರೆ ಅದನ್ನು ರಾಜ್ಯಪಾಲರ ಸಹಿಗೆ ಅಥವಾ ಒಪ್ಪಿಗೆಗೆ ಕಳುಹಿಸಿಬಿಡ್ತಾರೆ ಇನ್ನು ಮುಂದುವರೆದಂತೆ ಲಾಸ್ಟ್ ಆಡಳಿತಾಧಿಕಾರ ಇದು ಆಡಳಿತದ ಮೇಲೆ ಕಡಿಮೆ ನಿಯಂತ್ರಣವನ್ನು ಹೊಂದಿದೆ ಅಂದರೆ ಸಭೆಗಿಂತ ವಿಧಾನ ಪರಿಷತ್ ಅದರ ಒಂದು ಆಡಳಿತ ಏನಿದೆ ಸ್ವಲ್ಪ ಕಡಿಮೆ ಇದೆ ಅಂತಕ್ಕಂಥದ್ದು ಇನ್ನು ಸದಸ್ಯರುಗಳು ಸಚಿವರುಗಳಿಗೆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು ಉತ್ತರ ಸಮರ್ಪಕವಾಗಿ ಇಲ್ಲದಿದ್ರೆ ಸಚಿವರ ರಾಜೀನಾಮೆಗೆ ಒತ್ತಾಯಿಸಬಹುದು ವಿನಃ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ ಅಂತ ಅಂದ್ರೆ ಇಲ್ಲಿ ಅವರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಚಿವರು ಅವ್ರೇನು ಮಾಡ್ಬೋದು ಮಾಡಬಹುದು ಸದಸ್ಯರು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಬಹುದೇ ವಿನಃ ಅವಿಶ್ವಾಸ ನಿರ್ಣಯ ಮಂಡಿಸುವಂತೆ ಇಲ್ಲ ಅನ್ನೋಂಥದ್ದು ಇದಿಷ್ಟು ರಾಜ್ಯ ಶಾಸಕಾಂಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ಅಂಶಗಳು ಇನ್ನು ರಾಜ್ಯ ಕಾರ್ಯಾಂಗದ ಬಗ್ಗೆ ನಾವು ತಿಳ್ಕೊಳ್ಳೋದಂದ್ರೆ ರಾಜ್ಯ ಕಾರ್ಯಾಂಗ ರಾಜ್ಯಪಾಲರು ಮುಖ್ಯಮಂತ್ರಿ ಹಾಗೆ ಮಂತ್ರಿ ಮಂಡಲವನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸದನ ಅಂತ ಹೇಳ್ಬೋದು ಇನ್ನು ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಮುಖ್ಯಸ್ಥರಾದ್ರೆ ಮುಖ್ಯಮಂತ್ರಿಯನ್ನ ಒಳಗೊಂಡಂತಹ ಮಂತ್ರಿ ಮಂಡಲ ಏನಿದೆ ಅದನ್ನ ನಾವು ನಿಜವಾದ ಕಾರ್ಯಾಂಗ ಅಂತ ಹೇಳಿ ಕರಿಬಹುದು ಹಾಗೇನೆ ರಾಜ್ಯಪಾಲರು ಕೇಂದ್ರದ ಪ್ರಧಾನಿ ಹಾಗೆ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುವಂಥದ್ದು ಪ್ರತಿ ರಾಜ್ಯಕ್ಕೆ ಒಬ್ಬೊಬ್ಬರಂತೆ ರಾಜ್ಯಪಾಲರು ಇರಬೇಕು ಅಂತ ಹೇಳಿ ನಿಯಮಾನೇ ಇದೆ ಹೌದಲ್ವಾ ಹಾಗೆಯೇ ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ಕೂಡ ನೇಮಿಸಬಹುದು ಅನ್ನೋಂಥದ್ದು ಇನ್ನು ರಾಜ್ಯಪಾಲರಾಗಬೇಕು ಅಂತ ಹೇಳಿದ್ರೆ ಅವರ ಒಂದು ಅರ್ಹತೆಗಳು ಏನೇನು ಅವರ ಒಂದು ಅಧಿಕಾರಗಳು ಹಾಗೆ ವೇತನ ಸವಲತ್ತುಗಳು ಇದೆಲ್ಲವನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಅವರು ರಾಜ್ಯಪಾಲರಾಗಬೇಕು ಅಂತ ಹೇಳಿದ್ರೆ ಭಾರತದ ಪ್ರಜೆ ಆಗಿರಬೇಕು ಇನ್ನು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಿನ ಒಂದು ವಯೋಮಿತಿ ಇರಬೇಕು ಯಾವ ಯಾವುದೇ ರೀತಿಯಾದಂತಹ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಹಾಗೆ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಕೂಡ ಆಗಿರಬಾರ್ದು ಇನ್ ಕೇಸ್ ಅವ್ರೇನಾದ್ರೂ ಸದಸ್ಯತ್ವವನ್ನು ಹೊಂದಿದ್ರೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಆ ಸದಸ್ಯತ್ವವನ್ನ ಏನ್ ಮಾಡ್ಬೇಕಾಗತ್ತೆ ಅವರು ತ್ಯಜಿಸಬೇಕಾಗತ್ತೆ ಇನ್ನು ರಾಜ್ಯಪಾಲರ ಅಧಿಕಾರಾವಧಿ ಅಂತ ಬಂದಾಗ ಅವರ ಅಧಿಕಾರಾವಧಿ ಎಷ್ಟಿರತ್ತೆ ಐದು ವರ್ಷ ಇರುತ್ತೆ ಆದರೆ ಮುಂದಿನ ರಾಜ್ಯಪಾಲರು ನೇಮಕ ಆಗೋ ತನಕ ಅವರು ಅಧಿಕಾರದಲ್ಲಿ ಮುಂದುವರಿಬೇಕಾಗತ್ತೆ ಅಂದರೆ ಮಧ್ಯದಲ್ಲಿ ಬಿಟ್ಟು ಹೋಗೋ ಹಾಗೆ ಇಲ್ಲ ಅಂತ ಹೇಳಿ ಇನ್ನು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಅವಧಿಗೆ ಮುಂಚಿತವಾಗಿಯೇ ವಾಪಸ್ ಕರೆಸ್ಕೊಳ್ಳಬಹುದು ಇವರಿಗೆ ಸಂಸತ್ತು ನಿಗದಿಪಡಿಸ್ತಕ್ಕಂತಹ ವೇತನ ಆಗಿರ್ಬೋದು ಭತ್ಯೆ ಬಾಡಿಗೆ ಇಲ್ಲದ ಅಧಿಕೃತ ನಿವಾಸ ಅಂದ್ರೆ ಅಧಿಕೃತ ನಿವಾಸ ಅಂತ ಹೇಳಿದ್ರೆ ರಾಜ್ಯಪಾಲರು ವಾಸ ಮಾಡುವಂತಹ ನಿವಾಸವನ್ನ ರಾಜಭವನ ಅಂತ ಹೇಳಿ ಕರೀತಾರೆ ಇದೆಲ್ಲವನ್ನ ಕೂಡ ಏನು ಯಾರು ಕೊಡುವಂಥದ್ದು ರಾಷ್ಟ್ರಪತಿಗಳು ನೀಡುವಂಥದ್ದು ಇವರ ಅಧಿಕಾರ ಕಾರ್ಯಗಳನ್ನು ನ್ಯಾಯಾಲಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಅದೇ ರೀತಿಯಾಗಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಹೂಡುವಂತೆ ಇಲ್ಲ ಅನ್ನೋಂಥದ್ದು ಇನ್ನು ರಾಜ್ಯಪಾಲರ ಅಧಿಕಾರ ಮತ್ತೆ ಕಾರ್ಯಗಳನ್ನ ನಾವು ನೋಡೋದಾದ್ರೆ ಕಾನೂನು ಬದ್ಧವಾಗಿ ಎಲ್ಲಾ ಅಧಿಕಾರಗಳು ಕೂಡ ರಾಜ್ಯಪಾಲರಿಗೇನೆ ಸೇರಿರುತ್ತೆ ಆದ್ರೆ ಮುಖ್ಯಮಂತ್ರಿಗಳನ್ನ ಒಳಗೊಂಡಿರ್ತಕ್ಕಂತಹ ಮಂತ್ರಿ ಮಂಡಲ ಏನಿದೆ ಅದು ಕೆಲವೊಂದು ಅಧಿಕಾರ ಅಧಿಕಾರಗಳನ್ನ ಚಲಾಯಿಸುವಂಥದ್ದು ಆದರೂ ಕೂಡ ರಾಜ್ಯಪಾಲರು ನಿರ್ವಹಿಸ್ತಕ್ಕಂತಹ ಅಧಿಕಾರಗಳು ಅಥವಾ ಜವಾಬ್ದಾರಿಗಳು ಏನು ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕಾರ್ಯಾಂಗ ಅಧಿಕಾರ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ ಇಲ್ಲಿ ರಾಜ್ಯ ರಾಜ್ಯಪಾಲರೇ ಆಗಿರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಅವರ ಒಂದು ಸಲಹೆಯ ಮೇರೆಗೆ ಬೇರೆ ಬೇರೆ ಮಂತ್ರಿಗಳನ್ನ ಆಯ್ಕೆ ಮಾಡ್ತಕ್ಕಂತಹ ಅಥವಾ ನೇಮಿಸುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇರೋ ಇನ್ನು ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಹಾಗೆ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿರ್ಬೋದು ಎಲ್ಲ ಬೇರೆ ಬೇರೆ ಅಧಿಕಾರಿಗಳನ್ನ ಕೂಡ ನೇಮಿಸ್ತಕ್ಕಂತಹ ಅಧಿಕಾರ ಯಾರಿಗಿದೆ ರಾಜ್ಯಪಾಲರಿಗೆ ಇರೋವಂಥದ್ದು ಇದೆಲ್ಲವೂ ಯಾವುದ್ರಲ್ಲಿ ಬರುತ್ತೆ ಕಾರ್ಯಾಂಗ ಅಧಿಕಾರದಲ್ಲಿ ಬರೋ ನೆಕ್ಸ್ಟ್ ನೆಕ್ಸ್ಟು ಶಾಸನೀಯ ಅಧಿಕಾರ ಶಾಸನೀಯ ಅಧಿಕಾರ ಅಂತ ಹೇಳಿದ್ರೆ ಅಧಿವೇಶನವನ್ನು ಕರೆಯುವಂತಹ ಹಾಗೆ ಅಧಿವೇಶನವನ್ನು ಮುಂದೂಡುವಂತಹ ಅಧಿಕಾರ ಇನ್ನು ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವಂತಹ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಅಂಥದ್ದು ಹಾಗೆಯೇ ವಿಧಾನಸಭೆಗೆ ಒಬ್ಬರನ್ನ ಇನ್ನು ವಿಧಾನ ಪರಿಷತ್ತಿಗೆ ಆರನೇ ಒಂದರಷ್ಟು ಸದಸ್ಯರನ್ನ ಕೂಡ ಇವರು ನೇಮಿಸ್ತಾ ಹೋಗ್ತಾರೆ ಇನ್ನು ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಗಳು ಏನಿದಾವೋ ಅದನ್ನು ಅವರ ಅಂಕಿತ ಹಾಕೋ ಮುಖಾಂತರ ಅಥವಾ ತಡೆ ಹಿಡಿಯುವ ಒಂದು ಅಧಿಕಾರವೂ ಕೂಡ ಇರುವಂತದ್ದು ಅಕಸ್ಮಾತ್ ಏನಾದರೂ ಅವಶ್ಯಕತೆ ಇದ್ರೆ ರಾಷ್ಟ್ರಪತಿಯ ಅಂಕಿತಕ್ಕೂ ಕೂಡ ಅವರು ಕಳುಹಿಸ್ಬೋದು ಇಲ್ಲಿ ಅಂಕಿತ ಅಂತ ಹೇಳಿದ್ರೆ ಮತ್ತೇನಿಲ್ಲ ಸಿಗ್ನೇಚರ್ ಅಥವಾ ಸಹಿ ಅಂತ ನಾವು ಏನ್ ಹೇಳ್ತೀವಲ್ವಾ ಅದನ್ನ ಇಲ್ಲಿ ಅಂಕಿತ ಅಂತ ಹೇಳಿ ಮೆನ್ಷನ್ ಮಾಡಿರೋದ್ದು ಇನ್ನು ಮೂರನೇ ಕಾರ್ಯ ಬಂದು ಹಣಕಾಸಿನ ಕಾರ್ಯ ಅಥವಾ ಹಣಕಾಸಿನ ಅಧಿಕಾರ ರಾಜ್ಯಪಾಲರ ಒಪ್ಪಿಗೆ ಪಡ್ಕೊಳ್ದೇನೆ ಯಾರು ಕೂಡ ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನ ಮಂಡಿಸುವಂತಹ ಅಧಿಕಾರವನ್ನ ಪಡ್ಕೊಂಡಿರೋದಿಲ್ಲ ಇನ್ನು ರಾಜ್ಯದ ಹಣ ಹಣಕಾಸು ಆಯೋಗ ಆಗಿರ್ಬೋದು ಹಾಗೆ ಯೋಜನಾ ಆಯೋಗವನ್ನು ನೇಮಿಸುವಂತಹ ಅಧಿಕಾರವನ್ನು ಕೂಡ ರಾಜ್ಯಪಾಲರು ಪಡ್ಕೊಂಡಿರೋ ಅಂಥದ್ದು ಹಾಗೆ ರಾಜ್ಯದ ತುರ್ತು ನಿಧಿಯಿಂದ ಬರ ಪ್ರವಾಹ ಭೂಕಂಪ ಈ ಥರ ಆಕಸ್ಮಿಕ ಘಟನೆಗಳನ್ನು ನಿಭಾಯಿಸೋದಕ್ಕೆ ಆ ಒಂದು ನಿಧಿಯಿಂದ ಹಣ ಬಿಡುಗಡೆ ಮಾಡ್ತಕ್ಕಂತಹ ಅಧಿಕಾರವನ್ನು ಕೂಡ ರಾಜ್ಯಪಾಲರು ಪಡ್ಕೊಂಡಿರೋ ಇನ್ನು ನಾಲ್ಕನೇದಾಗಿ ನ್ಯಾಯಾಂಗೀಯ ಅಧಿಕಾರ ಅಥವಾ ನ್ಯಾಯಾಂಗ ಅಧಿಕಾರ ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾದವರಿಗೆ ಕ್ಷಮಾದಾನವನ್ನ ನೀಡ್ತಕ್ಕಂತಹ ಅಥವಾ ಅವರ ಒಂದು ಶಿಕ್ಷೆಯನ್ನ ಕಡಿಮೆ ಮಾಡುವಂತಹ ಇಲ್ಲ ಅಂತಂದ್ರೆ ಮುಂದೂಡುವಂತಹ ಹಾಗೆ ಶಿಕ್ಷೆಯನ್ನ ಬದಲಾಯಿಸುವಂತಹ ಅಧಿಕಾರ ಯಾರಿಗೆ ಇದೆ ರಾಜ್ಯಪಾಲರಿಗೆ ಇರೋ ಇನ್ನು ರಾಜ್ಯದ ಅಡ್ವೊಕೇಟ್ ಜನರಲ್ ಹಾಗೆ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ರಾಜ್ಯಪಾಲರೇ ನೇಮಕ ಮಾಡುವಂಥದ್ದು ಕೊನೆಯದಾಗಿ ವಿವೇಚನಾ ಅಧಿಕಾರ ರಾಜ್ಯದ ಮುಖ್ಯಮಂತ್ರಿಯನ್ನ ನೇಮಿಸುವಾಗ ವಿವೇಚನಾ ಕಾರವನ್ನ ಬಳಸ್ತಾರೆ ಯಾರು ರಾಜ್ಯಪಾಲರು ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಾಯ್ದಿರಿಸುವ ಅಥವಾ ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಅಥವಾ ವೈಫಲ್ಯತೆ ಉಂಟಾದಾಗ ರಾಷ್ಟ್ರಪತಿಗೆ ವರದಿ ಕಳುಹಿಸಿ ರಾಷ್ಟ್ರಪತಿ ಆಡಳಿತವನ್ನು ಕೋರಬಹುದು ಹಾಗೆ ಮಂತ್ರಿಮಂಡಲವನ್ನು ಏನು ಮಾಡಬಹುದು ವಜಾ ಮಾಡ್ಬೋದು ಅಥವಾ ವಿಧಾನಸಭೆಯನ್ನು ವಿಸರ್ಜಿಸಲುಬಹುದು ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರುತ್ತೆ ವಿವೇಚನಾ ಅಧಿಕಾರದಲ್ಲಿ ಬರೋವಂಥದ್ದು ಇದಿಷ್ಟು ರಾಷ್ಟ್ರಪತಿ ಹಾಗೆ ಅವರ ಒಂದು ಅಧಿಕಾರ ಕಾರ್ಯಗಳು ಹಾಗೆ ಅರ್ಹತೆಗಳು ಅವರ ಒಂದು ಸವಲತ್ತುಗಳು ಏನೇನು ಅಂತ ಹೇಳಿ ನೀವು ತಿಳ್ಕೊಂಡ್ರಿ ನೆಕ್ಸ್ಟ್ ರಾಜ್ಯ ಮಂತ್ರಿ ಮಂಡಲ ನಮ್ಮ ಸಂವಿಧಾನ ರಾಜ್ಯದಲ್ಲಿನ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಗೊತ್ತೇ ಇದೆ ಇನ್ನು ಮಂತ್ರಿಮಂಡಲವು ರಾಜ್ಯಪಾಲರ ಕಾರ್ಯನಿರ್ವಹಣೆಯಲ್ಲಿ ಸಹಾಯವನ್ನು ಮಾಡುತ್ತೆ ಮತ್ತೆ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಈ ಒಂದು ಮಂತ್ರಿಮಂಡಲ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅದು ಯಾವ್ಯಾವುದು ಕಾರ್ಯಗಳು ಅನ್ನೋದನ್ನ ನೋಡೋದಾದ್ರೆ ಸರ್ಕಾರದ ನೀತಿಯನ್ನು ಕೂಡ ನಿರ್ಧಾರ ಮಾಡುತ್ತೆ ಹಾಗೆ ರಾಜ್ಯದ ಆಯವ್ಯಯವನ್ನು ತಯಾರಿಸಿ ಶಾಸನ ಸಭೆಯ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತೆ ಮೂರನೇದಾಗಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಹಾಗೆ ಲೋಕಾಯುಕ್ತರು ಮುಂತಾದ ಅಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂತಹ ಸಲಹೆಯನ್ನ ರಾಜ್ಯಪಾಲರಿಗೆ ನೀಡುವಂಥದ್ದು ಇನ್ನು ನಾಲ್ಕನೇದು ಪ್ರತಿಯೊಬ್ಬ ಮಂತ್ರಿಯೂ ಕೂಡ ತಮ್ಮ ಒಂದು ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳು ಏನೇನಿದವೆ ಅವುಗಳನ್ನ ದಕ್ಷತೆಯನ್ನು ನಿರ್ವಹಿಸುವಂತೆ ನೋಡಿಕೊಳ್ಳುವಂತದ್ದಾಗಿರ್ಬೋದು ಹಾಗೆ ವಿವಿಧ ಇಲಾಖೆಗಳ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯವನ್ನು ತರೋದು ಹೀಗೆ ಮಂತ್ರಿಮಂಡಲ ರಾಜ್ಯದ ನೈಜ ಕಾರ್ಯಾಂಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದ್ದು ಇನ್ನು ಈ ಒಂದು ಪಾಠದ ಕೊನೆಯ ಟಾಪಿಕ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಸ್ಥರನ್ನ ಏನಂತ ಕರಿತೀವಿ ನಾವು ಮುಖ್ಯಮಂತ್ರಿ ಅಂತನೇ ಕರಿತೀವಿ ಹೌದಲ್ವಾ ನಮ್ಮ ಸರ್ಕಾರದ ಯಶಸ್ಸಾಗಿರ್ಬೋದು ಅಥವಾ ಅವನತಿ ಆಗಿರ್ಬೋದು ಇದೆಲ್ಲವೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿರೋ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಡಿಪೆಂಡ್ ಆಗಿರೋ ಇನ್ನು ರಾಜ್ಯದ ಸಮಸ್ತ ಅಧಿಕಾರ ಎಲ್ಲವೂ ಕೂಡ ಯಾರಿಗೆ ಸೇರಿರುತ್ತೆ ಮುಖ್ಯಮಂತ್ರಿಗೆ ಸೇರಿರುತ್ತೆ ಇವರು ಮಂತ್ರಿ ಮಂಡಲದ ಅಥವಾ ಶಾಸಕಾಂಗದ ಮತ್ತೆ ಬಹುಮತ ಪಡೆದ ಪಕ್ಷದ ನಾಯಕರು ಕೂಡ ಆಗಿರೋ ಮುಖ್ಯಮಂತ್ರಿ ಆಗೋರು ರಾಜ್ಯ ಶಾಸಕಾಂಗದ ಯಾವ್ದಾದ್ರು ಒಂದು ಸದನದ ಸದಸ್ಯತ್ವವನ್ನು ಹೊಂದಿರಬೇಕಾಗತ್ತೆ ಇನ್ನು ಸದನದ ಸದಸ್ಯರಲ್ಲದೇ ಇರೋರು ಕೂಡ ಮುಖ್ಯಮಂತ್ರಿಗಳಾಗಬಹುದು ಆದರೆ ಆದ್ರೆ ಆರು ತಿಂಗಳ ಒಳಗಾಗಿ ಯಾವ್ದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಅವ್ರು ಏನು ಮಾಡ್ಕೊಂಡಿರ್ಬೇಕು ಪಡ್ಕೊಂಡಿರಬೇಕು ಅನ್ನೋವಂಥದ್ದು ಇನ್ನು ಮುಖ್ಯಮಂತ್ರಿಗಳು ಏನೆಲ್ಲ ಕೆಲಸಗಳನ್ನು ಅಥವಾ ಏನೆಲ್ಲ ಅಧಿಕಾರಿಗಳನ್ನು ಹೊಂದಿದ್ದಾರೆ ಅಂತಂದರೆ ಇವರು ಸಚಿವರುಗಳ ಹೆಸರುಗಳನ್ನು ಪಟ್ಟಿ ಮಾಡಿ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ ಇನ್ನು ಸಚಿವರುಗಳಿಗೆ ಖಾತೆಗಳನ್ನು ಹಂಚೋದಾಗಿರ್ಬೋದು ಅಥವಾ ಬದಲಾವಣೆ ಮಾಡುವಂತೆ ಶಿಫಾರಸನ್ನು ಮಾಡ್ತಾರೆ ಹಾಗೆ ಸರ್ಕಾರಕ್ಕೆ ನಿಷ್ಠೆ ಹೊಂದಿರದ ಅಥವಾ ಮಂತ್ರಿಮಂಡಲದ ವಿರುದ್ಧವಾಗಿ ವರ್ತಿಸುವಂತಹ ಕ್ರಿಮಿನಲ್ ಅಪರಾಧ ಹೊಂದಿದವರನ್ನು ಸಂಪುಟದಿಂದ ಅವರು ಏನು ಮಾಡ್ತಾರೆ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ ಇನ್ನು ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ಇನ್ನು ಸಚಿವ ಸಂಪುಟದ ಅಧ್ಯಕ್ಷತೆಯನ್ನ ವಹಿಸ್ತಾರೆ ಹಾಗೆ ಸಭೆಯನ್ನ ಕರೆಯುವಂತಹ ಅಥವಾ ಮುಂದೂಡುವಂತಹ ಅಧಿಕಾರವೂ ಕೂಡ ಮುಖ್ಯಮಂತ್ರಿ ಅವರಿಗೆ ಇರುವಂತದ್ದು ಇನ್ನು ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನ ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆ ಮಾಡಿಸುವಂತಹ ಒಂದು ಕಾರ್ಯವನ್ನು ಕೂಡ ಇವರು ಮಾಡುತ್ತಾ ಹೋಗ್ತಾರೆ ಹಾಗೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನ ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನ ಮುಖ್ಯಮಂತ್ರಿಗಳು ಮಾಡುವಂಥದ್ದು ಇನ್ನು ರಾಜ್ಯಪಾಲರು ಮತ್ತೆ ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಹಾಗೆ ಕೊನೆಯದಾಗಿ ರಾಜ್ಯಪಾಲರಿಗೆ ಸಲಹೆಗಾರನಂತೆ ಇದ್ದು ವಿವಿಧ ಹುದ್ದೆಗಳ ನೇಮಕಾತಿಗೂ ಕೂಡ ಇವರು ಶಿಫಾರಸನ್ನ ಮಾಡುವಂಥದ್ದು ಇದಿಷ್ಟು ಮುಖ್ಯಮಂತ್ರಿಯವರ ಅಧಿಕಾರ ಮತ್ತೆ ಕಾರ್ಯಗಳು ನೋಡಿದ್ರಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರ ಪಾಠದ ಸಂಪೂರ್ಣ ವಿವರಣೆಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಚೊಟ್ಟ ಬಾಯ್